ಒಂದು ವಿಚಾರ ಸ್ಪಷ್ಟವಾಗಿ ಹೇಳ್ತಾ ಇದೀರಿ ನಾನು ಭ್ರಷ್ಟಾಚಾರಿಯಲ್ಲ ಭ್ರಷ್ಟಾಚಾರದ ವಿರೋಧಿ ಜನಗಳ ಪರವಾಗಿ ಸರ್ಕಾರ ಮಾಡ್ಬೇಕು ಜನಗಳ ಪರವಾಗಿ ಶಾಸಕ ಆಗಿರ್ಬೇಕು ಅಂತ ಹೇಳ್ತಾ ಇದೀರಿ ಬಟ್ ಮಾಲೂರ್ ಜನ ಇದನ್ನ ನೋಡ್ತಾ ಇದ್ದಾರೆ ಮಾಲೂರ್ ಅಭಿವೃದ್ಧಿ ಆಗಿಲ್ಲ ಮಾಲೂರ್ ಈ ರೈಲ್ವೆ ಅಂಡರ್ ಪಾಸ್ ಏನಿದೆ ಬ್ರಿಡ್ಜ್ ಸಮಸ್ಯೆ ಇದೆ ಮಾಲೂರ್ ಸರಿ ಆದಂತ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಗಳಿಲ್ಲ ಯಾಕಂದ್ರೆ ಮಕ್ಕಳೆಲ್ಲ ಬರಿ ಬಿ ಎ ಬಿ ಎಸ್ ಸಿ ಓದ್ಕೊಂಡು ಕೂತವ್ರೆ ಸ್ಕಿಲ್ಡ್ ಡೆವಲಪ್ಮೆಂಟ್ ಆಗುವಂತದ್ದು ಯಾವ್ದೇ ಟೆಕ್ನಿಕಲ್ ನಾಲೆಜಸ್ ಇಲ್ಲ ನಾನೊಬ್ಬ ಇಂಜಿನಿಯರಿಂಗ್ ನಾನು ಅಲ್ಲಿ ಸುರತ್ ಕಾಲ್ ಓದ್ಕೊಂಡು ಬಂದವನು ನಾನು ನಮ್ಮೂರಂಗ್ ಉದ್ದಾರ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದೀನಿ ನಮ್ಮಲ್ಲಿ ಭ್ರಷ್ಟಾಚಾರ ಇದೆ ತೊಡೆದಾಕ್ಬೇಕು ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿದ್ದೀನಿ ಎಲ್ಲಾನು ಪಟ್ಟಿ ಹೇಳ್ತಾ ಇದೀರಿ ಬಹಳ ಆಶ್ಚರ್ಯಕರ ಸಂಗತಿ ಅಂತಂದ್ರೆ ಹಣ ಅಂಚಲ್ಲ ಅವರಲ್ಲ ಹಣ ಎಷ್ಟೇ ಸುರೂ ನಮ್ಮೂರು ಮಾಲೂರ್ ಜನ ಒಪ್ಪಲ್ಲ ಅನ್ನೋದು ಪದೇ 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 ಹೇಳ್ತಾ ಇದ್ರಿ ಬಟ್ ಮಾಲೂರಲ್ಲಿ ಈ ಬಾರಿ ಜೆ ಡಿ ಎಸ್ ಗೆಲ್ಲತ್ತೆ ಹಾಗಾದ್ರೆ ರಾಮೇಗೌಡರು ಗೆಲ್ತಾರೆ ಎಷ್ಟು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಹಣ ಅಂಚಲ್ಲ ಅಂತ ಹೇಳ್ತಾ ಇದೀವಿ ಇನ್ನೊಂದು ಹೇಳ್ತಾ ಇದ್ದೀನಿ ಮುಳ್ಳೊಂದು ಮುಳ್ಳಿಂದಾನೆ ತೆಗಿತೀನಿ ಹೇಳಿ ಎಸ್ ಅಂದ್ರೆ ಎಲ್ಲದಕ್ಕೂ ರೆಡಿ ಇದ್ದೀವಿ ಆದ್ರ ಒಂದು ವಿಚಾರ ಒಂದ್ ವಿಚಾರ ಸ್ಪಷ್ಟವಾಗಿ ಹೇಳಿದ್ರಿ ನಿಮ್ಮ ಆಗ್ಲೇ ಯಾರೋ ಬಂದು ಬುಲೆರ ಕೊಟ್ಬಿಟ್ಟೋದ್ರು ನಿಮ್ ಪರವಾಗಿ ಕೆಲಸ ಮಾಡಿ ನಿಮ್ ಪರವಾಗಿ ಎಲ್ಲಾ ರೀತಿ ಚುನಾವಣೆ ಮಾಡಕ್ಕೆ ಕಾರ್ಯಕರ್ತರು ರೆಡಿ ಆಗಿದ್ದಾರೆ ರಾಮೇಗೌಡರು ಆಗಿರ್ತಾರೆ ರಾಮೇಗೌಡರು ಚುನಾವಣೆ ಏನ್ ಮಾಡ್ಬೇಕು ಅದನ್ನ ಕಾರ್ಯಕರ್ತರು ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಿಮ್ ಅವರು ಬಹಳ ಜೋರ ಓಡಾಡ್ತಿದ್ದಾರೆ ನಿಮ್ ಸಂತ ಅವರೇನಾ ಹೌದು ಹಾ ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಾರೆ ಯಾವ್ದಕ್ಕೂ ನಾವು ಏನೇ ಮಾಡಿದ್ರು ಎಲ್ಲದಕ್ಕೂ ಪ್ರೋತ್ಸಾಹ ಈಗ ಹದಿನೈದು ಕೋಟಿ ರೂಪಾಯಿ ಜಾಗ ಅವ್ರನ್ನ ಕೇಳಲಿಲ್ಲ ನಾನೇ ಮಾತೊಟ್ಬಿಟ್ಟೆ ಇನ್ಯಾರಾದ್ರೂ ಎಷ್ಟು ಗಲಾಟೆ ಮಾಡೋರು ಒಂದು ಮಾತು ಮಾತಾಡಿಲ್ಲ ಎಸ್ ಒಳ್ಳೇದಿಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಆಮೇಲೆ ಅವರು ಜನ ಯಾರು ಕೇಳಿದ್ರು ಏನಿಲ್ಲ ಅಂತ ಹೇಳಿ ಅವ್ರು ಎಲ್ಲದಕ್ಕೂ ದುಡ್ಡು ಕೊಡ್ತಾರೆ ನಾ ಬರಿ ಹೆಲ್ತ್ ಎಜುಕೇಶನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಗೆ ಅಂತ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ ಅವ್ರು ಬೇರೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಎಲ್ಲರೂ ಸಪೋರ್ಟ್ ದನಧರ್ಮದಲ್ಲಿ ರಾಮೇಗೌಡರಿಗೆ ಶ್ರೀಮತಿ ಎಲ್ಲಾ ವಿಷಯವ್ರು ಹೇಳಿದ್ರಿ ಜೆಡಿಎಸ್ ಯಾಕೆ ಓಟ್ ಹಾಕ್ಬೇಕು ರಾಮೇಗೌಡರಿಗೆ ಯಾಕೆ ಓಟ್ ಆಗ್ಬೇಕು ಮಾಲೂರ್ಲಿ ಏನಾಗಿದೆ ಏನಾಗಿಲ್ಲ ನೀವು ಗೆದ್ರೆ ಏನಾಗ್ತೀರಿ ಅಂತ ಅಂತಿಮವಾಗಿ ಮಾಲೂರಿನ ಜನಕ್ಕೆ ತಾವೇನು ಕೇಳ್ಕೋತೀರಿ ಸರ್ ಮುಖ್ಯವಾಗಿ ಕುಮಾರಣ್ಣವ್ರು ಮುಖ್ಯಮಂತ್ರಿಗಳಾಗಬೇಕು ಪಂಚರತ್ನ ಕಾರ್ಯಕ್ರಮ ಅವ್ರದ್ದು ಏನಿದೆಯಲ್ಲ ಅದು ತುಂಬ ಬಡವರಿಗೆ ರೈತರಿಗೆ ಯುವಕರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಅದಕ್ಕೆ ಇವತ್ತು ಜನ ಕುಮಾರಣ್ಣವ್ರಿಗೆ ಏನು ಹೇಳಿದ್ದಾರೆ ರೈತರಿಗೆ ಪ್ರತಿ ಎಕರೆಗೆ ಹತ್ತು ಸಾವಿರ ರೂಪಾಯಿ ಸಹಾಯಧನ ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಎಷ್ಟೋ ಜನ ರೈತರಿಗೆ ಒಂದು ಬೆಳೆ ಹಾಕ್ತಾರೆ ಬೆಳೆ ರೇಟ್ ಸಿಗದೆ ಹಾಗೆ ಉತ್ತಾಗ್ತಾರೆ ನೆಕ್ಸ್ಟ್ ಬೆಳೆ ಹಾಕಬೇಕಾದ್ರೆ ದುಡ್ಡು ಪ್ರತಿ ಎಕರೆಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದರೆ ಐದು ಎಕರೆ ಅಂದರೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅಟ್ಲೀಸ್ಟ್ ಏನೋ ಒಂದು ಬೀಜ ತೊಗೊಳಕ್ಕು ಗೊಬ್ಬರ ತೊಗೊಳೋಕೆ ಒಂದು ಇಲ್ಲಾಂದ್ರೆ ಬೆಳೆ ಹಾಕೋಕ್ಕೆ ಆಗಲ್ಲ ಸಾಲ ಯಾರು ಕೊಡ್ತಾರೆ ಇವತ್ತು ರೈತನಿಗೆ ರೈತನಿಗೆ ಸಾಲ ಕೊಡ್ತಾ ಇಲ್ಲ ಏನೋ ಈ ಗೊಬ್ಬರದಂಗ್ಲಿ ಅವ್ರು ಗೊಬ್ಬರಿ ಕೊಡ್ತಾರೆ ಔಷಧಿ ಕೊಡ್ತಾರೆ ದುಡ್ಡು ಕೊಡೋಕೆ ಯಾರೂ ರೆಡಿ ಇರೋಲ್ಲ ಹಂಗಾಗಿ ಇವತ್ತು ಕುಮಾರಣ್ಣವರು ಎಕರೆಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದರೆ ಅದರಿಂದ ರೈತರಿಗೆ ಭಾಳ ಅನುಕೂಲ ಆಗ್ತದೆ ಇಪ್ಪತ್ತ್ನಾಲ್ಕು ಗಂಟೆ ಕರೆಂಟ್ ಕೊಡ್ತೀನಿ ಅಂತ ಹೇಳಿದರೆ ಅದು ರೈತರಿಗೆ ಅನುಕೂಲ ಆಗ್ತದೆ ಮಹಿಳೆಯರಿಗೆ ಅಧಿಕಾರಕ್ಕೆ ಬಂದು ಇಪ್ಪತ್ತ್ ಗಂಟೆಯಲ್ಲಿ ಅವ್ರು ತೊಗೊಂಡಿರ್ತಕ್ಕಂಥ ಎಲ್ಲ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದರೆ ಅದು ಇವತ್ತು ಅವರಲ್ಲಿ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದವರು ಸಾವಿರದ ಐನೂರು ಕೋಟಿ ಸಾಲ ಮನ್ನಾ ಮಾಡೋಕ್ಕಾಗಲ್ವಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅದು ಅದು ನನ್ನ ಡಿಮ್ಯಾಂಡು ಸಹ ಇದೆ ಯಾಕಂದ್ರೆ ಹೆಣ್ಮಕ್ಳು ನೋಡ್ರಿ ಈಗ ರೈತರು ಎಷ್ಟೋ ಜನ ಸಾಲ ತಗೊಂಡಿರೋರು ಅದನ್ನ ಮಿಸ್ಯೂಸ್ ಮಾಡಿದ್ದಾರೆ ಬೆಳೆ ಆಗದೆ ಇರ್ಬೋದು ಏನೋ ಸಾಲ ಕೊಡ್ತಾರಂತ ತಗೊಂಡು ಏನೇನಕ್ಕೂ ಖರ್ಚು ಮಾಡ್ಕೊಂಡಿದ್ದಾರೆ ಅದನ್ನ ಹೇಳಲ್ಲ ಆದರೆ ಹೆಣ್ಮಕ್ಳು ತಗೊಂಡಿರೋ ಸಾಲ ಮಾತ್ರ ಒಳ್ಳೆದಿಕ್ಕೆ ಯೂಸ್ ಮಾಡಿದ್ದಾರೆ ನೈಂಟಿ ನೈನ್ ಪರ್ಸೆಂಟ್ ಏನಕ್ಕೆ ಮಕ್ಕಳು ಎಜುಕೇಶನ್ಗೆ ಮನೆ ಕಟ್ಟೋದಿಕ್ಕೆ ಅವ್ರಿಗೆ ಯಾವ್ದೋ ಕಾಯಿಲೆ ಬಂತು ಮಕ್ಕಳಿಗೋ ಇಲ್ಲ ಗಂಡನಿಗೋ ಅದಕ್ಕೆ ಖರ್ಚು ಮಾಡಿದಾರೆ ಒಳ್ಳೆ ಡೆವಲಪ್ಮೆಂಟ್ ಇದಕ್ಕೆ ಆ ಮನೆ ಅಭಿವೃದ್ಧಿಗೆ ಖರ್ಚು ಮಾಡಿದಾರ ಬಿಟ್ರೆ ಯಾವುದೂ ಅನ್ಯಾಯ ಮಾಡಿಲ್ಲ ಅಂತ ಅದಕ್ಕೆ ಸರ್ಕಾರಗಳು ಸಹಾಯ ಮಾಡಬೇಕು ಈಗ ಹಾಗಾಗಿ ಮಹಿಳೆಯರ ಸಲಹೆ ಮಾಡ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನೇ ಕುಮಾರಣ್ಣನ ಅವ್ರಿಗೆ ಮಾತಾಡಿ ಇದನ್ನ ಮಾಡ್ಬೇಕಣ್ಣ ಹೆಣ್ಮಕ್ಳು ನಂಗೆ ಮೊದ್ಲಿಂದ ಹೆಣ್ಮಕ್ಳು ಮತ್ತೆ ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ ಹ್ಮ್ 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 ತುಂಬಾ ಅಂದ್ರೆ ಇದುವರೆಗೂ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಪಠ್ಯ ಪುಸ್ತಕಗಳು ಅವರಿಗೆಲ್ಲ ಅನುಕೂಲ ಮಾಡಿರೋದು ಅವರೆಲ್ಲರೂ ಕೂಡ ಈಗ ವೋಟರ್ಸ್ ಆಗುವ ತಕ್ಷಣ ಬದಲಾಗಿದ್ದಾರೆ ಯಾಕಂದ್ರೆ ನೀವಾಗ್ಲೇ ಹದಿನೈದು ಇಪ್ಪತ್ತು ವರ್ಷದಿಂದ ಶುರು ಮಾಡಿದ್ರಿ ಕಾರ್ಯಕ್ರಮ ಸೊ ಬಹಳ ಆತ್ಮವಿಶ್ವಾಸವಿದೆ ಬಟ್